ಪಾರ್ಸೆಲ್ ಸಿಕ್ತಾ ಅವ್ರು 1 ವೀಕ್ ಆಗುತ್ತೆ ಇನ್ನು ಬರೋದು ಅಂತ ಹೇಳಿದ್ರು. ಮಧ್ಯಾಹ್ನದಿಂದ ತಲೆ ಕೆಡಿಸ್ಕೊಂಡಿದ್ರಾ? ನಾನೇ ಹೇಳಿರ್ಲಿಲ್ವ ನಾನು ನಿಮ್ ಬರ್ತ್ಡೇಗೆ ಸರ್ಪ್ರೈಸ್ ಆಗಿ ಒಂದ್ ಗಿಫ್ಟ್ ಕೊಡ್ತೀನಿ ಅಂತ ಅನ್ಕಂಡೆ. ಹಳೆ ಶಿವಮೊಗ್ಗ ಬಂದಿರ್ಬೇಕೇನೋ ನಮ್ ಕಡೆ ಕಳಿಸಿರ್ಬೋದೇನೋ ಅಂತ. ಲಂಚ್ ಬ್ಯಾಗ್, ಲಂಚ್ ಬ್ಯಾಗ್ ನನಗೆ ಯಾಕೆ ಕೊಡ್ತಾರ? ನಾನು ಎಲ್ಲಿ ಲಂಚ್ ಬ್ಯಾಗ್ ತಗೋಬೇಕು? ಏನಿರ್ಬೋದು? ಒಂದು 3 ಗೆಸ್ ಮಾಡಿ ನೋಡಿ. ಒಂದು ಫೋಟೋ ಫ್ರೇಮ್ ಇರ್ಬೋದು. ಹೊಸದು ಇತ್ತು ಅಂದ್ರೆ ನಮ್ 4 ಚಂದ ಇರುತ್ತೆ. ಹಳೆ ಇತ್ತು ಅಂದ್ರೆ ನಮ್ 3 ಚಂದ ಇರುತ್ತೆ. ಅಥವಾ ನಮ್ದು ಯಾವ್ದಾದ್ರು ಕೊಲಾಜ್ ಮಾಡಿ ನಂದು ನಿಂದು ಇರೋಂಥದ್ದು ಇರ್ಬೋದು. ಇಲ್ಲ ನಂದು ಒಬ್ಬಂದೇ ಕೊಲಾಜ್ ಮಾಡಿ ಇರೋಂಥದ್ದು ಇರ್ಬೋದು. ಓಪನ್ ಮಾಡಿ, ತುಂಬ ಕ್ಯೂರಿಯಾಸಿಟಿ ಇರಬೇಕು ಅದು ನೋಡೋ ತನಕ. ತುಂಬ ಸರ್ಚ್ ಮಾಡಿ ಯುನೀಕ್ ಆಗಿರೋ ಗಿಫ್ಟ್ ತರಿಸಿದ್ದೀನಿ. ತುಂಬ ಕಾಸ್ಟ್ಲಿ ಅಲ್ಲ ಅಂದ್ರೂ ಯುನೀಕ್ ಆಗಿದೆ ಗಿಫ್ಟ್. ಅದಕ್ಕೆ ನಾನು ಪ್ರೀತಿಯಿಂದ ಕೊಟ್ಟಿದ್ದೆ. ಚಿನ್ನದು ಕೊಡಿಸ್ತೀನಿ ಮುಂದೆ, ನನ್ನ ಕೈಲಾದ್ರೆ ಖಂಡಿತ ಕನ್ನಡಿ ತಿರುಗಿಸಿ ಇದ್ರಲ್ಲ ಇರೋದು ಟ್ವಿಸ್ಟ್. ಅದಕ್ಕೆ ಹೇಳಿದ್ದು ಕ್ರಿಯೇಟಿವ್ ಆಗಿ, ಕ್ರಿಯೇಟಿವ್ ಗಿಫ್ಟ್ ಇದು ಅಂತ. ಮಿರರ್ ಗಿಫ್ಟ್ ಕೊಟ್ಟಿದ್ದೀನಿ, ನಿಮ್ಮ ಮುಖ ನೀವೇ ನೋಡ್ಕೊಳ್ಳಿ ಅಂತ. ಯಾವ ಫೋಟೋ ಹಾಕಿದ್ದೀನಿ ಹೇಳಿ ನೋಡೋಣ. ಸೊ ನೈಸ್, ಸೂಪರ್, ಚೆನ್ನಾಗಿದೆಯಾ ಬೇಬಿ? ನಾನು ಹಿಂದಿಂದ ನೋಡಿ ಅವ್ರು ನಿಂತ್ಕೊಡ್ತಾರಲ್ಲ ಮ್ಯಾಟ್ ಫಿನಿಶಿಂಗ್ ತರ, ಆ ತರ ಕಾಣಿಸ್ತಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಇಲ್ಲ ನೋಡಪ್ಪ ಯಾರು ಇಸಿ ನಾಲ್ಗೆಲ್ಲ ಪಕ್ಕಿ ಕೊಡೋದು. ಅಮ್ಮ ಆ್ಯನಿವರ್ಸರಿಗೆ, ಬರ್ತ್ಡೇಗೆ ತುಂಬ ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟ್ ಇದ್ದವರು ಆ ಕ್ರಿಯೇಟಿವ್ ಗಿಫ್ಟ್ಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ಪೇಜ್ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ. ನಾನು ಲಾಸ್ಟಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಡ್ರೆಸ್ ಕೂಡ. ಇಂಟ್ರೆಸ್ಟ್ ಇದ್ದವರು ಹೋಗಿ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ನನಗೆ ಇದಾಗಿದ್ದಂತಹ ಪ್ರೈಸ್ 600 ರುಪೀಸ್ ಅಷ್ಟೇ. ಒಂದು ಇರಲಿ ಗಿಫ್ಟು ಚೆನ್ನಾಗಿರುತ್ತೆ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ನಾನು ತರಿಸಿದಂಥದ್ದು. ನೀವು ಕೇಬಲ್ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಈ ರೀತಿ ಶೆಲ್ ಹಾಕೋಬಿಟ್ಟು ಯಾವಾಗಲೂ ಆನಲ್ಲಿ ಇಟ್ಕೋಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಟೇಕ್ ಕೇರ್.